ನಮಸ್ಕಾರ. ನಾಯಿಗಳು ಶಾಂತವಾಗಿ ಇರುವುದಕ್ಕೆ ಅವುಗಳ ಸೋಷಿಯಲೈಸೇಷನ್, ವ್ಯಾಯಾಮ ಮತ್ತು ತರಬೇತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಆದಾಗ್ಯೂ ಕೆಲವು ತಳಿಗಳು ರಕ್ತಗತವಾಗಿ ಶಾಂತ ಸ್ವಭಾವವನ್ನು ಹೊಂದಿರುತ್ತವೆ. ಅನಿಮಲ್ ವೈಸ್ಡ್ ಪ್ರಕಾರ ಅಂತಹ 10 ಶಾಂತ ಸ್ವಭಾವದ ನಾಯಿ ತಳಿಗಳ ಬಗ್ಗೆ ತಿಳಿಯೋಣ. ಒಂದನೆಯದಾಗಿ ಗ್ರೇಹೌಂಡ್. ನಾನು ನಂಬರ್ 1 ಸ್ಥಾನದಲ್ಲಿ ಗ್ರೇಹೌಂಡ್ ಇದೆ ಎಂದು ತಿಳಿದಾಗ ನಿಜಕ್ಕೂ ಆಶ್ಚರ್ಯಚಕಿತನಾದೆ. ಏಕೆಂದರೆ ಮುಧೋಳದಂತಹ ಸೈಟ್ ಹೌಂಡ್ ಗುಂಪಿನ ನಾಯಿಯೊಂದು ಶಾಂತ ಸ್ವಭಾವದ ನಾಯಿಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಹೇಗೆ ಎಂಬ ಸಂಶಯ ನನಗೆ ಕಾಡಿತು. ಅದಕ್ಕಾಗಿ ಗ್ರೇಹೌಂಡ್ ಸಾಕಿದವರು ಮತ್ತು ಒಬ್ಬ ಬ್ರೀಡರ್ ಬಳಿ ಈ ಬಗ್ಗೆ ಸಂದೇಹ ನಿವಾರಣೆಗೆ ವಿಚಾರಿಸಿದಾಗ ತಿಳಿಯಿತು, ಗ್ರೇಹೌಂಡ್ಗಳು ಸುಖ ಸುಮ್ಮನೆ ಬೊಗಳುವುದಿಲ್ಲವಂತೆ. ಅವು ಫ್ರೆಂಡ್ಲಿ ಡಾಗ್ಗಳಾಗಿದ್ದು ಅವು ಒನ್ ಮ್ಯಾನ್ ಡಾಗ್ಗಳಲ್ಲ. ಅವುಗಳ ಮೃದು ನಡೆ ಕೆಲವು ಬಾರಿ ಅವುಗಳ ಕಳ್ಳತನವಾಗಲು ಕಾರಣವಾಗಿದೆಯಂತೆ. ಸೂಕ್ಷ್ಮ ಪ್ರವೃತ್ತಿಯ ಗ್ರೇಹೌಂಡ್ಗಳಿಗೆ ಸದ್ದುಗದ್ದಲ ಇಷ್ಟವಾಗುವುದಿಲ್ಲವಂತೆ. ಅವು ಎಷ್ಟು ಚಟುವಟಿಕೆಶೀಲವೋ ಅಷ್ಟೇ ಆಲಸಿಗಳು ಆಗಿದ್ದು ಹಗಲಿನ ಬಹುತೇಕ ವೇಳೆಯನ್ನು ನಿದ್ದೆಯಲ್ಲಿಯೇ ಕಳೆಯುತ್ತವೆ. ಅನಿಮಲ್ ವೈಸ್ಡ್ನ ಪ್ರಕಾರ ಶಾಂತ ಸ್ವಭಾವದ ನಾಯಿ ತಳಿಗಳ ಪಟ್ಟಿಯಲ್ಲಿ ಗ್ರೇಹೌಂಡ್ಗಳು ನಂಬರ್ 1 ಸ್ಥಾನದಲ್ಲಿವೆ. 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಪಗ್. ಇದೊಂದು ಚಿಕ್ಕ ಗಾತ್ರದ ಸೌಮ್ಯ ಸ್ವಭಾವದ ನಾಯಿ ತಳಿಯಾಗಿದೆ. ಇದೊಂದು ಬ್ರಹಕಿಸೆಫಾಲಿಕ್ ತಳಿಯಾಗಿದ್ದು ಉಸಿರಾಟದ ಸಮಸ್ಯೆ ಹೆಚ್ಚಾಗಿರುತ್ತದೆ. ಪಗ್ಗಳ ಪ್ಯೂರಿಟಿ ಕೇರ್ ಕುರಿತ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗ್ರೇಟ್ ಡೇನ್. ಇದು ಜಗತ್ತಿನ ಅತಿದೊಡ್ಡ ನಾಯಿ ಮಾತ್ರವಲ್ಲದೆ ಅತ್ಯಂತ ಶಾಂತ ಸ್ವಭಾವದ ನಾಯಿ ತಳಿಗಳಲ್ಲಿ ಒಂದಾಗಿದೆ. 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇಂಗ್ಲಿಷ್ ಬುಲ್ಡಾಗ್. ಮಾನವನ ಸಂಘವನ್ನು ಬಯಸುವ ಇದು ಕೂಡ ಮಾನವ ಸಾಂಗತ್ಯವನ್ನು ಹೆಚ್ಚಾಗಿ ಬಯಸುವಂತಹ ಶಾಂತ ಸ್ವಭಾವದ ನಾಯಿ ತಳಿಯಾಗಿದೆ. 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸೇಂಟ್ ಬರ್ನಾರ್ಡ್. ಉತ್ತಮ ಸ್ವಭಾವದ ಶಾಂತ ನಾಯಿ ತಳಿಯಾಗಿದ್ದು ಇಂಟೆಲಿಜೆಂಟ್ ಮತ್ತು ಪೆಟ್ ಫ್ರೆಂಡ್ಲಿ ಆದ ನಾಯಿಯಾಗಿದೆ. 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ಪ್ಯಾನಿಷ್ ಮಸ್ಟಿಫ್. ಭಾರೀ ಗಾತ್ರದ ಶಕ್ತಿಶಾಲಿ ಜಾನುವಾರು ರಕ್ಷಕ ನಾಯಿ ತಳಿಯಾಗಿದೆ. ಇದು ಸಹ ಶಾಂತ ಸ್ವಭಾವದ ತಳಿಯಾಗಿದೆ. 7ನೇದಾಗಿ ಬಸೆಟ್ ಹೌಂಡ್. ಸೇಂಟ್ ಹೌಂಡ್ ಪ್ರಕಾರದ ಉತ್ತಮ ವಾಸನೆ ಗ್ರಹಿಕೆ ಸಾಮರ್ಥ್ಯವನ್ನು ಹೊಂದಿದ, ಕುಟುಂಬಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುವ ಗುಣ ಹೊಂದಿದ ನಾಯಿ ತಳಿಯಾಗಿದೆ ಬಸೆಟ್ ಹೌಂಡ್. 8ನೆಯದಾಗಿ ಚೈನೀಸ್ ಶಾರ್ಪಿ. ಚೀನಾ ಮೂಲದ ಮಡಿಕೆಗಳಿಂದ ಆವೃತವಾದ ದೇಹ ಹೊಂದಿದ ಚೈನೀಸ್ ಶಾರ್ಪಿಗಳು ಮೂಲತಃ ಉಗ್ರರೂಪದ ನಾಯಿಗಳಾಗಿದ್ದು ಆನಂತರದಲ್ಲಿ ಸೌಮ್ಯ ಸ್ವಭಾವಕ್ಕೆ ಒತ್ತು ಕೊಟ್ಟು ಬೆಳೆಸಿದ್ದರಿಂದ ಅವು ಉತ್ತಮ ಫ್ಯಾಮಿಲಿ ಪೆಟ್ಗಳಾಗಿವೆ. ಇವು ಕೂಡ ಶಾಂತ ಸ್ವಭಾವದ ನಾಯಿಗಳಾಗಿವೆ. 9ನೆಯದಾಗಿ ಅಕಿತಾ ಇನು. ಜಪಾನ್ ಮೂಲದ ಅಕಿತಾ ಇನುಗಳಲ್ಲಿ ಅಚಿಕೋ ಎಂಬ ನಾಯಿ ತನ್ನ ಸ್ವಾಮಿನಿಷ್ಠೆಯಿಂದ ಮನೆಮಾತಾಗಿರುವುದು ಗೊತ್ತೇ ಇದೆ. ಅಕಿತಗಳಲ್ಲಿ 2 ಬಗೆಗಳಿವೆ. ಒಂದು ಜಪಾನೀಸ್ ಅಕಿತಾ, ಅದನ್ನು ಅಕಿತಾ ಇನು ಎಂತಲೂ ಕರೆಯುತ್ತಾರೆ. ಮತ್ತೊಂದು ಅಮೆರಿಕನ್ ಅಕಿತಾ, ಇದನ್ನು ಅಕಿತಾ ಎಂದೇ ಕರೆಯುತ್ತಾರೆ. ಇವೆರಡರಲ್ಲೂ ಅಕಿತಾ ಇನು ಶಾಂತ ಸ್ವಭಾವದ್ದು ಎಂದು ಗುರುತಿಸಿಕೊಂಡಿದೆ. 10ನೆಯದಾಗಿ ಬ್ಲಡ್ ಹೌಂಡ್. ವಾಸನೆ ಗ್ರಹಿಕೆ ಸಾಮರ್ಥ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವ ಬ್ಲಡ್ ಹೌಂಡ್ಗಳು ಇತರೆ ಮಾನವರು, ಮಕ್ಕಳು, ಪೆಟ್ಸ್ ಮತ್ತು ಅಪರಿಚಿತರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಈ ಮುಂಚೆ ತಿಳಿಸಿದ ತಳಿಗಳು ಸೇರಿದಂತೆ ಇತರೆ ತಳಿಗಳ ಕುರಿತ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನನ್ನು ಗಮನಿಸಿ. ಇದೆಷ್ಟು ರಕ್ತಗತವಾಗಿ ಶಾಂತ ಸ್ವಭಾವ ಹೊಂದಿದ ನಾಯಿಗಳ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು. ಧನ್ಯವಾದಗಳು.